ನೋಡಿ ಈಗ ಈ ಹೊಂಬಾಳೆ ನಿಮಗೆ ಗೊತ್ತು, ಅವರೆಲ್ಲೂ ಕಲೆಕ್ಷನ್ ಮಾತಾಡಲ್ಲ, ಅದೊಂದು ಅದು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯ, ಅದಕ್ಕೆ ನಾವು ಎಂಟರ್ ಆಗೋದಿಲ್ಲ. ಬಟ್ ದೇ ಆರ್ ವೆರಿ ಹ್ಯಾಪಿ, ನಾನ್ ಥಿಯೇಟ್ರಿಕಲ್ಲಿ ಆಗ್ಬೋದು ಥಿಯೇಟ್ರಿಕಲ್ಲಿ ಆಗ್ಬೋದು, ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಫಿಲಮ್ಗೆ ಇಷ್ಟು ದೊಡ್ಡ ರೆಸ್ಪಾನ್ಸ್, ಈ ಥರ ಕ್ರೌಡ್ ಓಪನ್ ಆಗಿದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ಆಮೇಲೆ ನಿಮ್ಗೆ ಮೂರನೇ ವಾರ ಕೇಳಿದ್ರಿ, ಅಕ್ರಾಸ್ ಒಂದು 120 ಥಿಯೇಟ್ರಲ್ಲಿದೆ. ಸೊ ಎಲ್ಲರೂ ಹೇಳ್ತಿರೋದು ಈ ಮಂತ್ ಫುಲ್ ಇನ್ನೂ 2 weeks ಚೆನ್ನಾಗಿರುತ್ತೆ ಅನ್ನೋ, ಬಿಕಾಸ್ ಆಫ್ ಫಿಲಮ್ಸ್ ಯಾವುದು ಇಲ್ಲದೆ ಇರೋದು, ಮತ್ತು ಇದಕ್ಕೆ ವರ್ಡ್ ಆಫ್ ಮೌತ್ ಇರೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಜನ ಬರ್ತಾರೆ ಅಂತ. ಸೊ ಅದೇ ಪ್ರಕಾರ ಜನ ಬರ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಸೊ ನಾವು ಅದೇ ಧನ್ಯತಾ ಭಾವದಲ್ಲಿ ಇದ್ದೀವಿ, ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಜನಗಳಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು, ಅಷ್ಟು ಅದ್ಭುತವಾಗಿದೆ ರೆಸ್ಪಾನ್ಸ್ ಸರ್. ಅದು ಇನ್ನೂ ಗೊತ್ತಿಲ್ಲ, ಅದು ಅವರವರ ಅದು ಅಗ್ರಿಮೆಂಟ್. ಈಗ ನಿಮಗೆ ಗೊತ್ತು ಆ ಫ್ಲೆಟ್ ಓ ಟಿ ಟಿಸ್ ಕನ್ನಡ ಆಗಲಿ ಮಲಯಾಳಂ ಆಗಲಿ ತುಂಬ ಒಂದು ನಿರಾಸಕ್ತಿಲಿದ್ದಾರೆ. ಪ್ರಾಬ್ಲಿ ಆ ಅಗ್ರಿಮೆಂಟ್ ಏನಾಗಿದೆಯೋ ನನಗೂ ಇನ್ನೂ ಗೊತ್ತಿಲ್ಲ. ಒಟ್ಟಲ್ಲ ಅಮೆಝಾನಲ್ಲಿ ಸಿನಿಮಾ ಬರುತ್ತೆ. ಖಂಡಿತ ಲೈಫ್ ಅಂದ್ಮೇಲೆ ಕಷ್ಟ ಪಡ್ಲೇಬೇಕು. ಈ ಸಿನಿಮಾ ಆಯ್ತು, ನೆಕ್ಸ್ಟ್ ಸಿನಿಮಾ ಬಗ್ಗೆ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ, ಆದಷ್ಟು ಬೇಗ ಅನೌನ್ಸ್ ಕೂಡ ಮಾಡ್ತೀನಿ.